ಪಾಟೀಲ್ ಬಸವನ್ ಬಾಗೇವಾಡಿ ಅಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 257 ಕಂದಾಯ ಸೆಕ್ಟರಿ ಕೇಳಿ ಅಶೋಕ್ ಅವರು ಅಧ್ಯಕ್ಷರೇ ಉತ್ತರ ಒದಗಿಸಿದರೆ ಇದು ಕೊನೆ ಅಧಿವೇಶನ ಆಗಿರೋದ್ರಿಂದ ನೀವು ನಮ್ಮ ನೆರವಿಗೆ ಬರಬೇಕು ಯಾಕೆಂದ್ರೆ 2017ರಲ್ಲಿ ತಾಲೂಕುಗಳನ್ನ ಘೋಷಣೆ ಮಾಡಿದ್ರು ಅವಾಗ ಮುಂದಾಲೋಚನೆ ಇಟ್ಕೊಂಡೇ ಮಾಡಿರಬೇಕಲ್ಲ ಘೋಷಣೆ ಇಸ್ ದೂಸ್ನಲ್ ಇಲ್ವಾ ಹಂಗೆ ಮಾಡಿದ್ರಾ ನೀವು ಮಾಡಿದೊಂದು ತಪ್ಪು ಮಾಡಿರಿ ನೀವು ಸೀನಿಯರ್ ಮೋಸ್ಟ್ ಮಿನಿಸ್ಟರ್ ನೀವು ತಪ್ಪು ಮಾಡಬಾರ್ದಿತ್ತು ನಾನೇನ್ ಹೇಳ್ತೀನಿ ಅಧ್ಯಕ್ಷರ 50 ತಾಲೂಕಿನಲ್ಲಿ 14 ತಾಲೂಕಿಗೆ ಈಗ ಆಲ್ರೆಡಿ ಒಂದು ಕ್ಷೇತ್ರದಲ್ಲಿ ಒಂದು ಮಿನಿ ವಿಧಾನಸೌಧ ಕೊಟ್ಟಿದ್ರೆ ನಾನು ಒಪ್ಪುತ್ತಿದ್ದೆ ಆದ್ರೆ ದುರ್ದೈವಕ್ಕೆ ಒಂದೇ ಕ್ಷೇತ್ರದಲ್ಲಿ ಎರಡೆರಡು ಕೊಟ್ಟಿರ್ತಾವ ಎರಡು ಕೊಡ್ಲಿಕ್ಕೆ ಬರೋದಿಲ್ಲರಿ ಒಂದೇ ಕೊಡ್ತಾರೆ ಯೂಶುವಲಿ ಇಲ್ಲೇ ನಿಮ್ಮ ನೋಡಿ ಬಬ್ಲೇಶ್ವರ ತಿಕೋಟ ಅಂತ ಏನೋ ಸ್ಪೆಷಲ್ ಗೆಳತನ ಇರ್ಬೇಕು ಅವ್ರಿಗೆ ಇವ್ರಿಗೆ ಅದಕ್ಕೆ ಕೊಟ್ಟಿರ್ತಾರೆ ಓ ನಮಗೆ ಹಂಗಿತ್ತಲೇ ಹಂಗಿಲ್ಲ ನನಗೆ ಗೊತ್ತಿಲ್ಲ ಅದಕ್ಕೆ ಅದು ನನ್ನ ಪಕ್ಕದ ಕ್ಷೇತ್ರನೇ ಅಲ್ಲಿ ಎರಡು ಕೊಡ್ತಾರೆ ನಮಗೆ ಒಂದು ಕೊಡಲ್ಲ ಏನು ಐವತ್ತು ತಾಲೂಕಿಗೆ ಅಟ್ಲೀಸ್ಟ್ ಒಂದೊಂದಾದ್ರೂ ಕೊಡಿ ಒಂದೊಂದು ತಾಲೂಕಿನಲ್ಲಿ ಸರಿ ಇದೆ ನಿಮಗೆ ಸರ್ಕಾರಕ್ಕೆ ಅಶೋಕ್ ಅವರು ಅಶೋಕ್ ಅವರು ಆಗ್ಬಾರ್ದು ಅದು ಒಂದಲ್ದೆ ಮಿನಿ ವಿಧಾನಸೌಧ ಕೊಡೋದಲ್ಲ ಅದೇ ತಾಲೂಕಿಗೆ ಎರಡು ಸಬ್ ರಿಜಿಸ್ಟರ್ ಕಚೇರಿ ಕೊಡ್ತಾರೆ ಕಷ್ಟ ಇದು ನಮಗೆ ಆಶ್ಚರ್ಯ ನೀವು ಹೆಂಗ್ ಉತ್ತರ ಕೊಡ್ತೀರೋ ಕೇಳೋಣ ಸರ್ಕಾರ ಕೇಳೋಣ ಉತ್ತರ ಏನ್ ಅವ್ರೇನ್ ಉತ್ತರ ಕೊಡ್ತಾರೆ ಕೊಡ್ಲಿ ಸರ್ ಶಿವಾನಂದರು ಬಹಳ ಸರಿ ನಮಗೂ ಅವರು ನಮ್ಮ ಚೇಂಬರ್ಗೆ ಬಂದಿದ್ದಾರೆ ಇವರು ಬಂದು ಮಾತಾಡಿದ್ಮೇಲೆ ನಾನು ಸಿಎಂ ಅವರ ಹತ್ರ ಮಾತಾಡಿ ಇದು ಮೊನ್ನೆ 8ನೇ ತಾರೀಕು ಫೆಬ್ರವರಿಗೆ ಸಿಎಂಗೆ ಒಂದು ನೋಟ್ ಕಳಿಸಿದ್ದೀನಿ ಇದನ್ನ ಸ್ಪೆಷಲ್ ಕ್ಯಾಟಗರಿಯಾಗಿ ಶಿವಾನಂದರಿಗೋಸ್ಕರ ಮಾಡಿ ಅಂತ ನಾನು ಕಳಿಸಿದ್ದೀನಿ ಅವರು ಇಲ್ಲ ಇಲ್ಲ ಫೈನಾನ್ಸ್ ಬರೋದ್ರಿಂದ ನನಗೆ ಬರಲ್ಲ ಫೈನಾನ್ಸ್ ಸ್ವಲ್ಪ ಅವ್ರಿಗೆ ಎನ್ಲೈಟ್ ಮಾಡಿ ತಪ್ಪಾಗತ್ತೆ ಹಿಂಗ್ ಮಾಡೋದು ಅಂತ ಹೇಳಿ ಹಣೆ ಬರ ಬರ್ಬೇಕು ಅದಕ್ಕೆಲ್ಲ ಇಚ್ಛೆ ಪಡ್ತೀವಪ್ಪ ಹಣೆ ಬರ ಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಈ ರೀತಿ ಮಾತಾಡಿದ್ರೆ ಏನೂ ಆಗಲ್ಲ ಹಣೆ ಬರ ಬಂದಾಗ ಆಗ್ಲಿ ಈಗ ಶಿವಾನಂದ ಪಾಟೀಲ್ ರು ಈ ಬದಿಯವರಿಗಂತೂ ಒಂದು ಒಳ್ಳೆ ಸುದ್ದಿ ಕೊಟ್ಟಿದ್ದಾರೆ ಈ ಭಾಗದವರಿಗೆ ಶಿವಾನಂದ ಸಹಾಯ ಮಾಡಿ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿದ್ರೆ ಗ್ಯಾರಂಟಿ ಕೊಡ್ತೀವಿ ಗ್ಯಾರಂಟಿ ಕೊಡ್ತೀನಿ ಪ್ರಿಯಾಂಕ್ ಖರ್ಗೆ ಮಾಡೋಣ ಮಾತಾಡಿ ಹೇಳ್ತೀನಿ ಸಿಎಂ ಕಳಿಸಿದೀನಿ ಓಕೆ ಪ್ರಿಯಾಂಕ್ ಅವರು ಹೇಳ್ತಾ ಓಕೆ ಇಲ್ಲ ಪ್ರಿಯಾಂಕ್ ಇಲ್ಲ ಕೊಟ್ಟಿರೋದಲ್ವ ಎರಡು ಅಂತ ಬಾಲಕೃಷ್ಣ ಬಂದಿಲ್ಲ ಆನಂದ್ ಸಿದ್ದು ನ್ಯಾಮಗೌಡ ಬಂದಿಲ್ಲ ಹರಪ್ಪ ಹರ್ತಾಳ್